ಇನ್ನು ಎನ್ಡಿಎ ಮೈತ್ರಿಕೂಟದಿಂದ ಜೆಡಿಎಸ್ ಇರುತ್ತೆ ಹಲವು ಪಕ್ಷಗಳಿಗೆ ಆಫರ್ ಸಿಕ್ಕಿದೆಯಂತೆ ಮೈತ್ರಿ ವದಂತಿ ಬೆನ್ನಲ್ಲೇ ಎನ್ಡಿಎ ಮೈತ್ರಿಕೂಟಕ್ಕೆ ಆಹ್ವಾನ ಜೆಡಿಎಸ್ ಸೇರಿದಂತೆ ಹಲವು ಪಕ್ಷಗಳಿಗೆ ಬಿಜೆಪಿ ನಾಯಕರು ಬಿಗ್ ಆಫರ್ ಕೊಟ್ಟಿದ್ದಾರಂತೆ ಮೈತ್ರಿ ವದಂತಿ ಬೆನ್ನಲ್ಲೇ ಈ ಒಂದು ಆಹ್ವಾನ ಬಂದಿರತಕ್ಕಂತದ್ದು ಜೆಡಿಎಸ್ ಸೇರಿದಂತೆ ಹಲವು ಪಕ್ಷಗಳಿಗೆ ಬಿಜೆಪಿ ಆಹ್ವಾನ ಕೊಟ್ಟಿದೆ ಮಿತ್ರ ಪಕ್ಷಗಳ ಸಭೆಗೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ಅಂದ್ರೆ ಈ ಎನ್ಡಿಎ ಒಕ್ಕೂಟ ಏನಿದೆ ನೋಡಿ ಇದರಲ್ಲಿ ಪ್ರಮುಖವಾಗಿ ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡುಗೂ ಆಫರ್ ಕೊಟ್ಟಿದ್ದಾರಂತೆ ಈ ಹಿಂದೆ ದೋಸ್ತಿ ಆಗಿದ್ರು 2014 ರಲ್ಲಿ ಅನಂತರದ ಚುನಾವಣೆಯಲ್ಲಿ ದೂರ ಆಗಿದ್ರು ತೆಲಂಗಾಣ ಸಿಎಂ ಕೆಸಿಆರ್ ಚಿರಾಗ್ ಪಾಸ್ವಾನ್ ಕೂಡ ಆಹ್ವಾನ ಕೊಟ್ಟಿದ್ದಾರಂತೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಕೂಡ ಆಹ್ವಾನ ಕೊಟ್ಟಿದ್ದಾರಂತೆ ಬಿಜೆಪಿ ನಾಯಕರು ಜುಲೈ 18 ರಂದು ಎನ್ಡಿಎ ಮೈತ್ರಿಕೂಟದ ಮೀಟಿಂಗ್ ಇದೆ ದೆಹಲಿಯಲ್ಲಿ ನಡೆಯಲಿರುವಂತ ಮೈತ್ರಿಕೂಟದ ಸಭೆ ಇವತ್ತು ಸಭೆಗೆ ಜೆಡಿಎಸ್ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳಿಗೆ ಬಿಜೆಪಿ ನಾಯಕರು ಆಹ್ವಾನವನ್ನು ಕೊಟ್ಟಿದ್ದಾರೆ ಬನ್ನಿ ಚರ್ಚೆ ಮಾಡೋಣ ನಮ್ಮ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸಿ ಮುಂದಿನ ಲೋಕಸಭೆ ಚುನಾವಣೆ ನಾವು ಒಟ್ಟಾಗಿ ಎದುರಿಸೋಣ ಅಂತ ಹೇಳಿ ಒಂದು ಆಫರ್ ಅನ್ನು ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಪ್ರಮುಖವಾಗಿ ತೆಲುಗು ದೇಶಂ ಪಾರ್ಟಿ ನಾವು ನೋಡೋದಾದರೆ ಹಿಂದೆ ಕೂಡ ಎನ್ಡಿಎ ಭಾಗವಾಗಿನೇ ಇತ್ತು ತೆಲುಗು ದೇಶಂ ಪಕ್ಷ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದರು ಆದರೆ 2019 ಲೋಕಸಭೆ ಚುನಾವಣೆಯಲ್ಲಿ ಅವರು ಎನ್ಡಿಎ ಒಕ್ಕೂಟದಿಂದ ಹೊರಗೆ ಬರ್ತಾರೆ ಇದರಿಂದಾಗಿ ಅವರಿಗೂ ಕೂಡ ರಾಜಕೀಯ ನಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ಹೀನಾಯವಾಗಿ ವಿಧಾನಸಭೆ ಚುನಾವಣೆಯನ್ನು ಸೋಲ್ತಾರೆ ಇನ್ನೊಂದು ಕಡೆ ಈಗ ಜೆ ಡಿ ಎಸ್ ಈ ವಿಧಾನಸಭೆ ಚುನಾವಣೆ ರಾಜ್ಯದಲ್ಲಾಯಿತು ಇದಾದ ಬಳಿಕ ಸಾಕಷ್ಟು ಬದಲಾವಣೆಗಳಾಗಿದೆ ಇನ್ನು ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಬಿಜೆಪಿಯಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ ಅಂತೆ ಒಂದು ಕಡೆ ರಾಷ್ಟ್ರ ಮಟ್ಟದ ನಾಯಕರು ಪ್ರಾದೇಶಿಕ ಪಕ್ಷಗಳಿಗೆ ಗಾಳ ಆಗ್ತಾ ಇದ್ದಾರೆ ಜೆ ಡಿ ಎಸ್ ಇರುತ್ತೆ ಹಲವು ಪಕ್ಷಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಆದರೆ ರಾಜ್ಯದಲ್ಲಿ ಬಿಜೆಪಿ ನಾಯಕರಿಗೆ ಸುತಾರಾಮ್ ಇಷ್ಟ ಇಲ್ಲ ಜೆ ಡಿ ಎಸ್ ಜೊತೆಗೆ ಹೋಗೋದಕ್ಕೆ ಕೆಲವು ನಾಯಕರುಗಳಿಗೆ ಬಿಜೆಪಿಯಲ್ಲಿ ಕೆಲ ನಾಯಕರ ಅಸಮಾಧಾನ ಶುರುವಾಗಿದೆ ಕಾರಣ ಏನು ಅಂತ ನೋಡೋದಾದರೆ ಕೆಲ ಕಡೆ ಬಿಜೆಪಿ ಅಭ್ಯರ್ಥಿಗಳ ಸೋಲಿಗೆ ಇದೇ ಜೆ ಡಿ ಎಸ್ ಕಾರಣ ಅಂಥವ್ರ ಜೊತೆ ಹೇಗೆ ಹೋಗೋದು ಅಂಥವ್ರ ಜೊತೆ ಏನಕ್ಕೆ ನಮ್ಮ ಸ್ನೇಹ ಅಂತೇಳಿ ಕೆಲವು ನಾಯಕರ ಆಕ್ಷೇಪ ಈ ಹಿನ್ನೆಲೆಯಲ್ಲಿ ದೋಸ್ತಿಗೆ ಬೇಸರಗೊಂಡಿದ್ದಾರೆ ಕೆಲ ನಾಯಕರು ಬೇಡವೇ ಬೇಡ ಅವ್ರ ಜೊತೆ ಹೋಗೋದು ಅಂತೇಳಿ ಪ್ರಮುಖವಾಗಿ ಹಾಸನ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಸೋಲಿಗೆ ಕಾರಣ ಜೆ ಡಿ ಎಸ್ ಹೈಕಮಾಂಡ್ ನಿರ್ಧಾರಕ್ಕೆ ಒಳಗೊಳಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕೇಸರಿ ಪಾಳ್ಯದಲ್ಲಿ ಆದರೆ ಹೈಕಮಾಂಡ್ ನಿರ್ಧಾರ ಒಪ್ಪಿಕೊಳ್ಳುವ ಪರಿಸ್ಥಿತಿ ಬಿಜೆಪಿ ಹೈಕಮಾಂಡ್ ಮಾತಿಗೆ ಮತ್ತೆ ಮರು ಮಾತನಾಡುವ ಪ್ರಶ್ನೆಯೇ ಬರೋದಿಲ್ಲ ಇಲ್ಲಿ ಯಾರು ಅಂತ ಗಟ್ಟಿ ನಾಯಕರು ಕೂಡ ಕಾಣೋದಿಲ್ಲ ನಮ್ಗೆ ಬಿಜೆಪಿಯಲ್ಲಿ ಎಸ್ ಬನ್ನಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದೆ ರಾಘವೇಂದ್ರ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ನಡುವೆ ಸಖ್ಯ ಏರ್ಪಡುತ್ತೆ ಮೈತ್ರಿ ಕೂಟವನ್ನು ಎನ್ಡಿಎ ಮೈತ್ರಿಕೂಟವನ್ನು ಜೆ ಡಿ ಎಸ್ ಸೇರುತ್ತೆ ಅನ್ನೋ ಮಾತುಗಳೆಲ್ಲ ಕೂಡ ಕೇಳಿಬರ್ತದೆ ಇದರ ನಡುವೆ 18 ತಾರೀಕು ಮಹತ್ವದ ಸಭೆಯನ್ನು ಕೂಡ ಬಿಜೆಪಿ ನಾಯಕರು ಕರೆದಿದ್ದಾರೆ ಎನ್ಡಿಎ ಸಭೆಯನ್ನು ಸೊ ಏನಾಗ್ಬೋದು ಅಂತೇಳಿ ಮುಂದೆ ಸುರೇಶ್ ಏನಂದ್ರೆ ಈಗ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಸಾಕಷ್ಟು ಮುನ್ನಡೆಯನ್ನ ಗಳಿಸ್ಕೊಂಡಿರ್ತಕ್ಕಂಥದ್ದು ಅದು ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡಿ ಬಹುಮತ ಒಂದು ಸ್ಪಷ್ಟ ಬಹುಮತವನ್ನು ಪಡೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಈ ನಿಟ್ಟಿನಲ್ಲಿ ಇದೀಗ ಲೋಕಸಭಾ ಚುನಾವಣೆ ಮೇಲೆ ಈ ಗ್ಯಾರಂಟಿಗಳು ಎಫೆಕ್ಟ್ ಅನ್ನ ಬೀಳ್ಬೋದು ಅನ್ನೋ ನಿಟ್ಟಿನಲ್ಲಿ ಇದೀಗ ಎನ್ಡಿಎ ಅಂದ್ರೆ ಬಿಜೆಪಿಯ ನಾಯಕರು ಈಗ ತಲೆ ಕೆಡಿಸಿಕೊಂಡಿರ್ತಕ್ಕಂಥ ಹೀಗಾಗಿ ಎನ್ಡಿಎ ಮಿತ್ರ ಪಕ್ಷಗಳ ಸಭೆಯನ್ನ ಇದೀಗ ಇದೇ 18 ತಾರೀಕು ಕರೆದಿರ್ತಕ್ಕಂಥದ್ದು ಯಾಕಂದ್ರೆ 17ನೇ ತಾರೀಕು ಮತ್ತೆ 18ನೇ ತಾರೀಕು ಕಾಂಗ್ರೆಸ್ ಮೈತ್ರಿ ಕೂಟದ ಸಭೆ ಏನಿದೆ ಅದು ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಹೀಗಾಗಿ ಆ ಸಭೆಯಲ್ಲಿ ಪ್ರಮುಖವಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಯಾವ ರೀತಿ ಟಕ್ಕರನ್ನು ಕೊಡಬೇಕು ಬಿಜೆಪಿಯನ್ನು ಯಾವ ರೀತಿ ಸೋಲಿಸ್ಬೇಕು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳನ್ನು ಹಾಕಬೇಕು ನಮ್ಮ ಮೈತ್ರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಅದರ ಒಂದು ಭಾಗವಾಗಿ ಈಗ ಅದಕ್ಕೆ ಟಕ್ಕರನ್ನು ಕೊಡೋದಕ್ಕೆ ಬಿಜೆಪಿ ನಾಯಕರು ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಹೀಗಾಗಿ 18ನೇ ತಾರೀಕು ಎನ್ಡಿಎ ಮಿತ್ರ ಪಕ್ಷಗಳ ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಪ್ರಮುಖವಾಗಿ ಆಂಧ್ರದ ಚಂದ್ರಬಾಬು ನಾಯ್ಡು ಆಗಿರ್ಬೋದು ತೆಲಂಗಾಣದ ಕೆಸಿಆರ್ ಆಗಿರ್ಬೋದು ಹಾಗೆ ಬಿಹಾರದ ಚಿರಾಗ್ ಪಾಸ್ವಾನ್ ಆಗಿರ್ಬೋದು ಎಲ್ಲರೂ ಸಹ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಎನ್ಡಿಎ ಮೈತ್ರಿಕೂಟದ ಪಕ್ಷಗಳು ಏನೇನಿದ್ದಾವೆ ಆ ಎಲ್ಲ ಪಕ್ಷದ ಮೈತ್ರಿಕೂಟ ಪಕ್ಷಗಳು ಸಹ ಈ ಸಭೆಯಲ್ಲಿ ಹಾಜರಾಗ್ತಾ ಇದ್ದಾವೆ ಜೊತೆಗೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜೆ ಡಿ ಎಸ್ ಮಿತ್ರ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಭೆಗೆ ಹೋಗುತ್ತೋ ಅಥವಾ ಎನ್ಡಿಎ ಮೈತ್ರಿಕೂಟದ ಸಭೆಗೆ ಹೋಗುತ್ತೋ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಕುತೂಹಲ ಹುಟ್ಟಿ ಹಾಕಿರ್ತಕ್ಕಂಥದ್ದು ರಾಜ್ಯದ ರಾಜಕಾರಣದಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ಜೆ ಡಿ ಎಸ್ ಒಂದು ಕಡೆ ಬಿಜೆಪಿ ಪರವಾಗಿನೇ ಸಾಕಷ್ಟು ಬ್ಯಾಟಿಂಗ್ ಅನ್ನು ಮಾತಾಡ್ತಕ್ಕಂಥದ್ದು ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ನಾವು ಗಮನಿಸಬಹುದಾಗಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಯಾಕೋ ಕುಮಾರಸ್ವಾಮಿ ಅವರು ಬಿಜೆಪಿ ಕಡೆ ಸೇರ್ಕೊಂಡಂಗಿದೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದರು ಹೀಗಾಗಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರನ್ನೇ ವಿಪಕ್ಷ ನಾಯಕನಾಗಿ ಮಾಡ್ತಾರೆ ಅನ್ನೋ ಮಾತುಗಳು ಸಹ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹೀಗಾಗಿ 18ನೇ ತಾರೀಕು ನಡೀತಾ ಇರ್ತಕ್ಕಂತಹ ಸಭೆಗೆ ಜೆ ಡಿ ಎಸ್ಗೂ ಸಹ ಬಿಜೆಪಿ ನಾಯಕರು ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಜೆ ಡಿ ಎಸ್ ಆ ಸಭೆಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಕುತೂಹಲ ಹುಟ್ಟಿ ಹಾಕಿರ್ತಕ್ಕಂಥದ್ದು ಅದೇ ರೀತಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಸಹ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹಾಗೆ
ಹಾಸನ ಭಾಗದಲ್ಲಿ ಜೆಡಿಎಸ್ ನಮ್ಮ ಪಕ್ಷಕ್ಕೆ ಪಕ್ಷದ ಸೋಲಿಗೆ ಪ್ರಮುಖವಾಗಿ ಕಾರಣವಾಗಿರತಕ್ಕಂತದ್ದು ಇಂತವ ಜೊತೆ ನಮಗೆ ಸ್ನೇಹ ಯಾಕೆ ಬೇಕು ಅನ್ನೋದರ ಬಗ್ಗೆ ಸಹ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಎತ್ತಿತಕ್ಕಂತದ್ದು ಆದರೆ ಅದೇನೇ ಇದ್ದರೂ ಸಹ ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಜೊತೆ ಮೈತ್ರಿ ಬಿಜೆಪಿಗೆ ಅನಿವಾರ್ಯವಾಗಿರತಕ್ಕಂತದ್ದು ಈ ನಿಟ್ಟಿನಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡು ಕಾಂಗ್ರೆಸ್ ಎಲ್ಲೆಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕುತ್ತೋ ಅಲ್ಲಿ ಒಂದೇ ಕ್ಯಾಂಡಿಡೇಟ್ ಗಳನ್ನು ಜೆಡಿಎಸ್ ಮತ್ತೆ ಬಿಜೆಪಿಯಿಂದ ಒಂದೇ ಕ್ಯಾಂಡಿಡೇಟ್ ಗಳನ್ನು ಹಾಕುವ ಮುಖಾಂತರ ಅಲ್ಲಿ ಗೆಲುವನ್ನ ಸಾಧಿಸೋಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡಿದತಕ್ಕಂತದ್ದು ಅದೇ ರೀತಿ ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ ನ ವರಿಷ್ಠರಾಗಿರತಕ್ಕಂತ ದೇವೇಗೌಡರ ಜೊತೆ ಸಹ ಮಾತುಕತೆ ಆಗಿದೆ ಆದರೆ ಅದರ ಒಂದು ಭಾಗವಾಗಿ ಮೊದಲು 18ನೇ ತಾರೀಕು ಏನು ಎನ್ಡಿಎ ಮಿತ್ರಪಕ್ಷಗಳ ಸಭೆ ಏನಿದೆ ಆ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಯಿಂದ ಸಾಕಷ್ಟು ಮುನ್ನಡೆಯನ್ನು ಗಳಿಸಿಕೊಂಡಿದೆ ಅದು ಸ್ವಲ್ಪ ನೋಡೋಣ ರಾಘವೇಂದ್ರ ಏನೇನು ಲಾಭಗಳಾಗುತ್ತೆ